ಕಸ್ಸಾ ಬಸ್ ಸ್ಟ್ಯಾಂಡ್ ಏನೋ ನವೀಕರಣಗೊಂಡಾಯ್ತು. ಆದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಆಟೋ ಚಾಲಕರ ಮತ್ತು ವರ್ತಕರ ನಡುವೆ ಇಲ್ಲಿ ಗಲಾಟೆ ಉಂಟಾಗ್ತಾ ಇದೆ. ಯಾಕೆ ಈ ಸಮಸ್ಯೆ ಆಗ್ತಾ ಇದೆ? ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ. ನವೀಕರಣಗೊಂಡ ಹೊಸ ಬಸ್ ನಿಲ್ದಾಣದ ಎದುರು ನಿತ್ಯ ನಿಲ್ಲದ ವಾಗ್ಯುದ್ಧ. ಒಂದು ಕಡೆಯಿಂದ ಇಲ್ಲಿ ಗಲಾಟೆಗಳು ಶುರು ಆಗಿದ್ದಾವೆ. ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಅಂಗಡಿಗಳ ಮುಂದೆ ಆಟೋ ನಿಲ್ಲಿಸುತ್ತಾರೆ ಅನ್ನುವಂತಹ ಆಕ್ರೋಶ ಒಂದು ಕಡೆಗೆ, ಮತ್ತೊಂದು ಕಡೆಗೆ ಬಸ್ ನಿಲ್ದಾಣದ ಎದುರು ಕೆಲವೇ ಕೆಲವು ಆಟೋಗಳು ನಿಲ್ಲಿಸಲು ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋದು ಮತ್ತೊಂದು ಕಡೆಗೆ ಆಕ್ರೋಶ. ಇನ್ನಷ್ಟು ಆಟೋಗಳು ಬಸ್ ನಿಲ್ದಾಣದ ಎದುರಿನ ಅಂಗಡಿಗಳ ಮುಂದೆ ನಿಲ್ಲಿಸುವಂತಹ ಪರಿಸ್ಥಿತಿ ನಮ್ದು ಆಗ್ತಾ ಇದೆ ಅನ್ನೋದು ಇಲ್ಲಿ ಆಟೋ ಚಾಲಕರ ಆಕ್ರೋಶ. ಇದು ಬಸ್ ನಿಲ್ದಾಣದಿಂದ ಬಂದಂತಹ ಪ್ರಯಾಣಿಕರನ್ನ ವ್ಯಾಪಾರ ಮಾಡಲು ಬಿಡ್ತಾ ಇಲ್ಲ ಅನ್ನೋದು ಮತ್ತೊಂದು ಆರೋಪ. ಅಂಗಡಿ ಮಾಲೀಕರು ಅಲ್ಲಿ ಆರೋಪ ಮಾಡ್ತಾ ಇರೋದು, ಬಸ್ ನಿಲ್ದಾಣದಿಂದ ಪ್ರಯಾಣಿಕರು ಬರ್ತಾರೆ, ಅವರು ವ್ಯಾಪಾರ ಮಾಡ್ಬೇಕು ಅಂತ ಅಂಗಡಿ ಮುಂದೆ ಬಂದಾಗ ಅವರನ್ನ ಅಲ್ಲಿ ನಿಲ್ಲಿಸ್ಕೊಡಲ್ಲ. ಮತ್ತೊಂದು ಕಡೆಗೆ ಇದು ಆರೋಪ. ನಮಗೆ ಸೂಕ್ತ ನಿಲ್ದಾಣ ಕಲ್ಪಿಸಿಲ್ಲ ಆಟೋ ಚಾಲಕರ ಅಳಲು, ಇದು ಒಂದ್ ಕಡೆಗೆ. ಹೊಸ ಬಸ್ ಸ್ಟ್ಯಾಂಡ್ ಏನೋ ಇಲ್ಲಿ ನವೀಕರಣಗೊಂಡಾಯ್ತು, ಆದ್ರೆ ಸಮಸ್ಯೆಗಳ ಸಾಗರ ಇಲ್ಲಿ ಕೇಳಿ ಬರ್ತಾ ಇದೆ. ವ್ಯಾಪಾರ ಮಾಡಲು ಸಾರ್ವಜನಿಕರನ್ನ ಬರಲು ಬಿಡ್ತಾ ಇಲ್ಲ, ಅಂಗಡಿಯ ವರ್ತಕರ ಅಳಲು ಇದು. ಇದು ತುಮಕೂರು KSRTC ಬಸ್ ನಿಲ್ದಾಣದೆದುರು ಸಮಸ್ಯೆಗಳ ಸರಮಾಲೆಯನ್ನ ನಾವು ಕೇಳ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ ಎದುರು ಆಟೋಗಳು ನಿಲ್ಲಿಕ್ಕೆ ಒಂದಷ್ಟು ಸ್ವಲ್ಪ ಜಾಗ ಮಾತ್ರ ಅಲ್ಲಿ ಇದೆ. ಕೆಲವೇ ಕೆಲವು ಆಟೋಗಳು ನಿಲ್ಲಲು ಮಾತ್ರ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಿಂದಾಗಿ ನಮಗೆ ಸರಿಯಾಗಿ ಇಲ್ಲಿ ಮೊದಲೇ ಆಟೋಲ್ಲಿ ಪ್ರಯಾಣಿಕರು ಕೂಡ ಬರ್ತಾ ಇಲ್ಲ. ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಈಗ ಸರ್ಕಾರ ಜಾರಿಗೊಳಿಸಿರೋದು ಬಸ್ ಫ್ರೀ ಅನ್ನೋದು ಮಹಿಳೆಯರಿಗೆ, ಆದರೆ ಎಲ್ಲರೂ ಬಸ್ಗೆ ಹೋಗ್ತಾರೆ ಹೊರತು ನಮಗೆ ಇಲ್ಲಿ, ಅದು ಒಂದು ಕಡೆಗೆ ಅನ್ಯಾಯ ಆಗಿದೆ. ಆದರೆ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡನ್ನು ಮಾಡಿಕೊಟ್ಟಿದ್ದಾರಲ್ಲ, ಇಲ್ಲಿ ಕೆಲವೇ ಕೆಲವು ಆಟೋ ನಿಲ್ಲಕ್ಕೆ ಮಾತ್ರ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋದು ಆಟೋ ಚಾಲಕರ ಆಕ್ರೋಶ. ಮತ್ತೊಂದು ಕಡೆಗೆ ಇಲ್ಲಿ ಅಂಗಡಿ ಮಾಲೀಕರ ಆಕ್ರೋಶ. ಬಸ್ ಸ್ಟ್ಯಾಂಡಿಂದ ಪ್ರಯಾಣಿಕರು ಬರ್ತಾರೆ, ನಮ್ಮ ಅಂಗಡಿಗೆ ಬಂದು ಏನಾದರೂ ಇಲ್ಲಿ ಖರೀದಿ ಮಾಡಬೇಕು ಅಂತ ಬರ್ತಾರೆ, ಆದರೆ ಅವರಿಗೆ ಅಲ್ಲಿ ನಿಲ್ಲಿಸೇ ಕೊಡೋದಿಲ್ಲ. ಒಂದು ಕಡೆಗೆ ಆಕ್ರೋಶ. ಸೊ ಇದರಿಂದಾಗಿ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಏನೋ ಆಗೋಯ್ತು, ಆದರೆ ಸಮಸ್ಯೆಗಳು ಇಲ್ಲಿ ದಿನದಿಂದ ದಿನಕ್ಕೆ ಒಂದೊಂದು ಸಮಸ್ಯೆಗಳು ಇಲ್ಲಿ ಹುಟ್ಕೊಳ್ತಾ ಇದ್ದಾವೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ಇಲ್ಲಿ ಇದನ್ನ ಚಿಟ್ಚಾಟನ ಮಾಡಿದ್ದಾರೆ, ಬನ್ನಿ ಕೇಳೋಣ. ಎಸ್, ತುಮಕೂರು ಬಸ್ ನಿಲ್ದಾಣ ಹೊಸದಾಗಿ ಏನು ನವೀಕರಣಗೊಂಡಿರ್ತಕ್ಕಂಥದ್ದು ಮತ್ತು ಅದಕ್ಕೆ ಚಾಲನೆ ಕೂಡ ದೊರೆತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ಬೋದು. ಈ ಬಸ್ ನಿಲ್ದಾಣ ನಿರ್ಮಾಣ ಆಗಿದಾಗ್ಲಿಂಟ ಏನು ಇರತಕ್ಕಂಥ ಸಾಕಷ್ಟು ಸಮಸ್ಯೆಗಳು ನಿವಾರಣೆ ಆಗಿತ್ತಪ್ಪ ಅನ್ನುವಂಥ ಏನು ನಿಟ್ಟುಸಿರು ಬಿಡುವ ಅಂತ ಕೆಲವೇ ಕೆಲವು ಒಂದು ಸಮಯದಲ್ಲೇ ಸಾಕಷ್ಟು ಸಮಸ್ಯೆಗಳಿಗೆ ಈ ಒಂದು ಬಸ್ ನಿಲ್ದಾಣ ಕಾರಣ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂತಂದರೆ ಬಸ್ ನಿಲ್ದಾಣ ಏನೋ ಆಯಿತು, ಆದರೆ ಇಲ್ಲಿ ಇರ್ತಕ್ಕಂತಹ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಂಗಡಿಯವರ ಸಮಸ್ಯೆ ಆಗಿರ್ಬೋದು, ಬಸ್ ನಿಲ್ದಾಣದಿಂದ ಪ್ರಯಾಣಿಕರನ್ನ ಕೊಂಡೊಯ್ತಕ್ಕಂಥ ಆಟೋ ಚಾಲಕರ ಸಮಸ್ಯೆ ಆಗಿರ್ಬೋದು, ಅದನ್ನು ಕೇಳುವಂಥದ್ದಾಗಿರ್ಬೋದು, ಅದನ್ನು ಬಗೆಹರಿಸ್ತಕ್ಕಂಥದ್ದಾಗಿರ್ಬೋದು, ಯಾವುದೂ ಕೂಡ ಇಲ್ಲಿ ಆಗಿಲ್ಲ. ಸೊ ಬನ್ನಿ, ಬಸ್ ನಿಲ್ದಾಣದ ಒಳಗಡೆ ಏನಿತ್ತು ಅಂತ ನಾವು ಈಗಾಗಲೇ ತೋರಿಸಿದ್ವಿ. ಬಸ್ ನಿಲ್ದಾಣದ ಹೊರಗಡೆ ಯಾವೆಲ್ಲ ರೀತಿಯ ಸಮಸ್ಯೆಗಳಿದ್ದಾವೆ, ಆಟೋ ಚಾಲಕರ ಸಮಸ್ಯೆಗಳು ನಿಜವಾಗ್ಲೂ ಏನು, ಮತ್ತು ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರ್ತಕ್ಕಂಥ ಅಂಗಡಿಗಳ ನಿಜವಾದ ಸಮಸ್ಯೆಗಳೇನು ಅನ್ನಕ್ಕಂಥದ್ದನ್ನು ನಾವು ನೋಡ್ಬೋದು. ನಾವಿಲ್ಲಿ ನೋಡ್ಬೋದು, ಬಸ್ ನಿಲ್ದಾಣದ ಹೊರಗೆ ಬರ್ತಕ್ಕಂಥ ಬಸ್ಗಳು, ಈ ಮಾರ್ಗದಿಂದ ಬಸ್ಗಳು ಹೊರಗಡೆ ಬರ್ತಿರ್ತಕ್ಕಂಥದ್ದು, ಆದರೆ ಇಲ್ಲಿ ಇದೇ ಜಾಗದಲ್ಲಿ
ಅಂಗಡಿಗಳಿರ್ತಕ್ಕಂಥದ್ದು ಪಕ್ಕದಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿದ್ದಾರೆ, ಮತ್ತು ಅದರ ಪಕ್ಕದಲ್ಲೇ ಕೂಡ ಆಟೋಗಳನ್ನು ಕೂಡ ಪಾರ್ಕಿಂಗ್ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಟರ್ನ್ ಆಗ್ತಕ್ಕಂತಹ ಬಸ್ಗಳು ಇಲ್ಲಿ ಸಾರಾಸಗಟಾಗಿ ಟರ್ನ್ ಆಗೋದಕ್ಕೆ ಸಾಧ್ಯವಾಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ಬೋದು. ತುಂಬ ಕಷ್ಟಪಟ್ಟು ಇಲ್ಲಿ ಬಸ್ಗಳು ಟರ್ನಿಂಗನ್ನು ತೆಗೆದುಕೊಳ್ತಕ್ಕಂಥದ್ದು, ಮತ್ತು ಬಸ್ಗಳು ಟರ್ನಿಂಗ್ ತೆಗೆದುಕೊಳ್ಳೋದಕ್ಕೆ ಇಲ್ಲಿ ಆಟೋಗಳ ಪಾರ್ಕಿಂಗ್ ಆಗಿರ್ತಕ್ಕಂಥದ್ದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಇನ್ನು ಮುಂದುವರೆದು ಬಸ್ ನಿಲ್ದಾಣದಲ್ಲಿ ಆಟೋ ಚಾಲಕರಿಗೆ ಸೂಕ್ತವಾದಂತಹ ಒಂದು ಆಟೋ ಸ್ಟ್ಯಾಂಡ್ಗಳನ್ನು ನಿರ್ಮಿಸಿ ಕೊಡದೇ ಇರತಕ್ಕಂಥದ್ದು ಇಲ್ಲಿ ಮುಖ್ಯವಾದಂತಹ ಸಮಸ್ಯೆಯಾಗಿದೆ. ಸೊ ಇನ್ನು ಮುಂದುವರೆದು ನೋಡೋದಾದರೆ ಇದೇ ಬಸ್ ನಿಲ್ದಾಣದ ಎದುರುಗಡೆ ಅಂಗಡಿಗಳಿದ್ದಾವೆ. ಈ ಅಂಗಡಿಗಳಿಗೆ ವ್ಯಾಪಾರ ಮಾಡಲಿಕ್ಕೆ ವ್ಯಾಪಾರಸ್ಥರು ಬರ್ತಾ ಇಲ್ಲ, ಟೂ ವೀಲರ್ ಪಾರ್ಕಿಂಗ್ ಮಾಡೋಕ್ಕೆ ಮಾತ್ರ ಇಲ್ಲಿ ಅವಕಾಶ ಕೊಡಲಾಗಿದೆ. ಆದರೆ ಇಲ್ಲಿ ಆಟೋಗಳನ್ನು ಕೂಡ ಪಾರ್ಕಿಂಗ್ ಮಾಡಲಾಗ್ತಾ ಇದೆ. ಆದ್ದರಿಂದಾಗಿ ಈ ಆಟೋಗಳ ಪಾರ್ಕಿಂಗಿಂದಾಗಿ ನಮಗೆ ವ್ಯಾಪಾರಸ್ಥರು ಬರ್ತಾ ಇಲ್ಲ. ಇಲ್ಲಿ ಬರ್ತಕ್ಕಂಥ ಪ್ರಯಾಣಿಕರು ಏನಿದ್ದಾರೆ ಅವ್ರನ್ನ ಆಟೋ ಚಾಲಕರೇ ಹತ್ತಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದಾಗಿ ನಮಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಬಸ್ ನಿಲ್ದಾಣದ ಪಕ್ಕದಲ್ಲಿರ್ತಕ್ಕಂತಹ ಏನು ಅಂಗಡಿ ಮಾಲೀಕರ ಒಂದು ಅಳಲಾಗಿರ್ತಕ್ಕಂಥದ್ದು. ಸೊ ಬನ್ನಿ, ಅಂಗಡಿ ಮಾಲೀಕರ ಸಮಸ್ಯೆ ಏನು ಅಂತಕ್ಕಂಥದ್ದನ್ನು ಅವರ ಬಾಯಿಂದಲೇ ಕೇಳೋಣ. ಸರ್, ವಾಸ್ತವವಾಗಿ ಒಂದು ಹೊಸ ಬಸ್ ನಿಲ್ದಾಣ ಏನೋ ಆಯಿತು, ಆದರೆ ಸಮಸ್ಯೆಗಳು ಮಾತ್ರ ಬಗೆಹರಿದಿಲ್ಲ, ಏನು ಹೇಳ್ತೀರಾ? ನೋಡಿ, ನಾವು 5 ವರ್ಷದಿಂದ ಬಸ್ ಸ್ಟ್ಯಾಂಡ್ ಇದ್ದೀವಿ ಇಲ್ಲಿ. ನಾವು ಕೈಯಿಂದ ಬಾಡಿಗೆ ಕಟ್ಟಿದ್ದೀವಿ, ನಾವು ಪರದಾಡಿದ್ದೀವಿ. ಈಗ ತೊಗೊಂಡು ಬಂದು ಆಟೋದವರು ಇಲ್ಲಿ ಏಕ ಅಡ್ಡ ನಿಲ್ಲಿಸ್ಬಿಟ್ಟವ್ರೆ. ಹೋಗೋ ಬರೋರಿಗೂ ತೊಂದರೆ. ಇಲ್ಲಿ ನಮಗೆ ವ್ಯಾಪಾರ ಆಗಬೇಕಂದ್ರೆ ಪಾರ್ಕಿಂಗ್ ಬೇಕು. ಟೂ ವೀಲರ್ ಪಾರ್ಕ್ ಮಾಡಲಿಲ್ಲ ಅಂದರೆ ವ್ಯಾಪಾರ ಆಗಲ್ಲ. ಜನಗಳ್ಗೆ ಓಡಾಡೋಕ್ಕೂ ತೊಂದರೆ, ಗಾಡಿ ತೆಗಿಯೋಕ್ಕೂ ಆಗ್ತಾಯಿಲ್ಲ, ನಿಲ್ಸೋಕ್ಕೂ ಆಗ್ತಾಯಿಲ್ಲ. ಅಂಥ ತೊಂದರೆ ಕೊಡ್ತಾ ಇದ್ದಾರೆ ಆಟೋದವರು. ಅವ್ರಿಗೇನು ಹೇಳ್ತಾ ಇದ್ದೀವಿ, ಮುಂದೆ ನಿಲ್ಲಿಸ್ಕೊಳ್ಳಿ, ನಮಗೂ ತೊಂದರೆ ಕೊಡಬೇಡಿ, ನೀವು ಆರಾಮಾಗಿ ಇದು ಮಾಡ್ಕೊಳ್ಳಿ. ಅವ್ರು ಕೇಳ್ತಾ ಇಲ್ಲ. ತೊಗೊಂಬಂದು ನೋಡಿ, ಈಗೆಲ್ಲ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಎಲ್ಲ ಅಡ್ಡ ನಿಲ್ಲಿಸ್ಬಿಟ್ಟು ನಿಮ್ಗೆ ತೊಂದರೆ ಕೊಡ್ತಾವ್ರೆ. ಸರ್, ಹೀಗೆ ಆಟೋ ನಿಲ್ಲಿಸೋದ್ರಿಂದ ನಮಗೆ ವ್ಯಾಪಾರಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವಂಥ ಪ್ರಯತ್ನ ಏನಾದರೂ ಮಾಡಿದ್ರು? ನಾವು ಈಗ ಪೊಲೀಸ್ನವ್ರು ಬಂದಿದ್ದರು, DSP ಅವರು ಬಂದಿದ್ದರು, ಸಾಹೇಬ್ರಿಗೆ ಹೇಳಿದ್ಕೆ ರೋಡ್ ಅವ್ರದ್ದು ಇದು ಅಪ್ಪಂದ ರೋಡು ಅಂತ ಹೇಳ್ಬಿಟ್ಟು ಏನೋ ಅವ್ರು ಏನು ಹೇಳಿದ್ರು ಗೊತ್ತಿಲ್ಲ, ನಾವು ಇರಲಿಲ್ಲ. ಅವಾಗ ಬಂದಾಗ ಅವ್ರು ಹೊರಟೋಗ್ಬಿಟ್ಟಿದ್ರು, ಒಂದು 6 ಗಾಡಿ ಇಲ್ಲಿ ನಿಲ್ಲಿಸ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟು ಹೊರಟೋಗ್ಬಿಟ್ಟವ್ರು ಅವರು. ಈಗ ನಮಗೇನಂದರೆ 6 ಗಾಡಿ ಎಲ್ಲ ಸಮಸ್ಯೆ, ಭಾಳ ಸಮಸ್ಯೆ ಆಗಿಬಿಟ್ಟಿದೆ ಇಲ್ಲಿ. ಇಲ್ಲಿ ನಿಲ್ಸಂಗಿಲ್ಲ, ಆ ಕಡೆ ಮುಂದೆ ನಿಲ್ಲಿಸ್ಕೊಳ್ಳಿ, ಈ ಕಾಂಪ್ಲೆಕ್ಸ್ ಬಿಟ್ಟು ಆ ಕಡೆ ನಿಲ್ಲಿಸ್ಕೊಳ್ಳಿ. ಇಲ್ಲಿ ನಿಲ್ಸಂಗಿಲ್ಲ ಅಂತ ನಾವು ಹೇಳ್ತಾ ಇದೀವಲ್ಲ, ಇದು ನಮ್ದು ಏನು ರೋಡ್ ಅಲ್ಲ. ಆದ್ರೆ ನಾವೇನ್ ಹೇಳ್ತಾ ಇದೀವಿ, 6 ವರ್ಷದಿಂದ ನಾವು ಬಾಡಿಗೆಗಳು ಕಟ್ಟಿದೀವಿ, ಲಾಕ್ಡೌನ್ ನಿಂದ ಹಿಡಿದು ಈಗಲಿನ ತನಕ ಒಂದು ಕಸ್ಟಮರ್ ಯಾರು ಬಂದಿರ್ಲಿಲ್ಲ. ಈಗ ಅಲ್ಲಿ ಇಳಿದಿದ್ದು ಕಸ್ಟಮರ್ಗಳಿಗೆಲ್ಲ ಇವ್ರು ಇಲ್ಲಿಂದಾನೆ ಬನ್ನಿ 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 ಅಂತ ಕುಂಡ್ರಿಸ್ಕೊಂಡು ಹೊರಟೋಗ್ತಾ ಇದ್ದಾರೆ. ನಾವೇನು ಹೇಳ್ತಾ ಇದೀವಿ, ಈ ಕಾಂಪ್ಲೆಕ್ಸ್ ಮೂಲೆಯಿಂದ ಆ ಕಾಂಪ್ಲೆಕ್ಸ್ ಮೂಲೆ ತನಕ ಬಿಟ್ಟು ಅಲ್ಲಿಂದ ಟೋನಲ್ ತನಕ ನಿಲ್ಲಿಸ್ಕೊಳ್ಳಿ ಸರ್. ಸೀಟು ನೆಡ್ಕೊಂಡು ಬಂದು ಎಷ್ಟು ಒಂದು 50 ಮೀಟರ್ಸು ಇಲ್ಲ, 50 ಮೀಟರ್ಸು ಇಲ್ಲ, ನೆಡ್ಕೊಂಡು ಹೋಗ್ತಾರೆ. ಇಲ್ಲಿ ಇಲ್ಲೂ ವ್ಯಾಪಾರ ಆಗುತ್ತೆ, ಅವ್ರಿಗೂ ಬಂದಿದ್ದ ಸೀಟ್ಗಳು ಕುಂದ್ಕೊಳ್ತಾರೆ. ಆದರೆ ಇವರು, ನಾವು DYSP ಹತ್ರ ಹೋಗಿದ್ವಿ, ಅಲ್ಲಿ ಇಲ್ಲಿ ಬಂದಿದ್ರಂತೆ, ಅವ್ರು ರಿಟರ್ನ್ ತಿರ್ಗಾ ಹೊರಟೋದ್ರು. ಆಮೇಲೆ SI ಸಾರು ಟ್ರಾಫಿಕ್ನವ್ರು ಬಂದಿದ್ರು, ಅವರು ಏ ನೀವೇನು ಮಾಡೋಕ್ಕಾಗಲ್ಲ ಹೋಗ್ರಪ್ಪ ಅಂತ ಹೇಳ್ಬಿಟ್ಬಿಟ್ರು. ಈಗ ನಾವು ಎಲ್ಲಿಗೆ ಹೋಗಬೇಕು, ನಮ್ಮ ವ್ಯಾಪಾರ ಎಲ್ಲ ಹಾಳಾಗಿದೆ, ನಾವೇನು ಮಾಡಬೇಕು, ನಮ್ಮ ಪರಿಹಾರ ಏನು ಇದಕ್ಕೆ ಹೇಳಿ ಸರ್, ನಾವೇನು ಮಾಡೋಣ? ಒಟ್ಟಾರೆ ರಿಕ್ವೆಸ್ಟ್ ಏನು ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ನ್ಯಾಯ ಕೊಡಿಸಿ. ನಮಗೆ ವ್ಯಾಪಾರಗಳು ಇಲ್ದಂಗೆ 6 ವರ್ಷದಿಂದ ನಾವು ಬಾಡಿಗೆಗಳು ಕಟ್ಟಿದ್ದೀವಿ, ಈಗಲೂ ನಾವು ಹಂಗೆ ಇರಬೇಕಾ? ಅದೇ ನಮಗೆ ನ್ಯಾಯ ಬೇಕು ಅಷ್ಟೇ, ನಾವು ಹೇಳ್ತಾ ಇರೋದು ಪರಿಹಾರ ಬೇಕು ನಮಗೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಆಟೋ ಸ್ಟ್ಯಾಂಡ್, ಸೂಕ್ತವಾದ ಆಟೋ ಸ್ಟ್ಯಾಂಡ್ ಇಲ್ಲ, ಹಾಗಾಗಿ ಇಲ್ಲಿ ಆಟೋ ಸ್ಟ್ಯಾಂಡ್ ನಮ್ಮ ಅಂಗಡಿಯ ಮುಂದೆ ನಿಲ್ಲಿಸ್ತಾ, ಅಂಗಡಿಯ ಮುಂದೆಯೇ ನಿಲ್ಲಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಬರುವಂಥ ಪಾದಚಾರಿಗಳಾಗಿರ್ಬೋದು, ಪ್ರಯಾಣಿಕರಾಗಿರ್ಬೋದು, ನಮ್ಮ ಅಂಗಡಿ ವ್ಯಾಪಾರಕ್ಕೆ ಬರ್ತಾ ಇಲ್ಲ, ಅವ್ರನ್ನ ನೇರವಾಗಿ ಹತ್ತಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಗೆ ವ್ಯಾಪಾರಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಇಲ್ಲಿಯ ಅಂಗಡಿಯ ಮಾಲೀಕರು ಹೇಳ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಸಾಕಷ್ಟು ರೀತಿಯಾಗಿ ಅಧಿಕಾರಿಗಳಾಗಿರ್ಬೋದು, ಪೊಲೀಸರಿಗಾಗಿರ್ಬೋದು, ನಾವು ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೇವೆ. ಆದರೂ ಕೂಡ ಯಾವುದೇ ರೀತಿಯಾದಂಥ ಸ್ಪಂದನೆ ನಮಗೆ ಸಿಕ್ಕಿಲ್ಲ. ನಮಗೆ ಪೂರಕವಾದ ಸ್ಪಂದನೆ ಸಿಗಬೇಕು ಅನ್ನುವಂಥ ಮಾತು ಇಲ್ಲಿ ಅಂಗಡಿ ಮಾಲೀಕರು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಮತ್ತೊಬ್ರು ಅಂಗಡಿ ಮಾಲೀಕರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ವಾಸ್ತವವಾಗಿ ಈ ಒಂದು ಸಮಸ್ಯೆ ಬಗೆಹರಿಸೋದಕ್ಕೆ ಮಹಾನಗರ ಪಾಲಿಕೆ ಈ ಮುಂಚೆನೆ ಪ್ಲಾನಿಂಗ್ ಮಾಡಬೇಕಾಗಿತ್ತು, ಮಾಡಿರ್ಲಿಲ್ವಾ ಅಂತ? ಮಾಡಿದ್ದಾರೆ ಆಲ್ರೆಡಿ. KSRTC ಬಸ್ ಸ್ಟ್ಯಾಂಡ್ ಮುಂದೆನೆ ಸ್ಟ್ಯಾಂಡ್ ಇದೆ, ಆ ಸ್ಟ್ಯಾಂಡ್ ಇದ್ದು ಕೂಡ ಇಲ್ಲಿ ಅನ್ಆಥರೈಸ್ಡ್ ಆಗಿ ಸ್ಟ್ಯಾಂಡ್ ಮಾಡಿದ್ದಾರೆ. ಈಗ ಇಲ್ಲೇನಾಗುತ್ತೆ, ನಮ್ಗೆ ತೊಂದರೆ ಇಲ್ಲ, ಸಾರ್ವಜನಿಕರಿಗೂ ತೊಂದರೆ, ಬಸ್ ಟರ್ನಿಂಗ್ ಆಗಲ್ಲ.
ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಯಾವಾಗಲೂ ಟ್ರಾಫಿಕ್ ಇಲ್ಲಿ ಟ್ರಾಫಿಕ್ ಜಾಮ್ ಆದರೆ ಅಲ್ಲಿ ಯೂ ಟರ್ನ್ ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ, ಕಂಪ್ಲೀಟ್ ಜಾಮ್ ಆಗ್ತಿದೆ ಅದು. ಇದು ಇದ್ರ ಪರಿಹಾರ ಏನಂದರೆ ನಮಗೋಸ್ಕರ ಕೇಳ್ತಿಲ್ಲ ನಾವು, ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು, ಪಾದಚಾರಿಗಳಿಗೂ ಅನುಕೂಲ ಆಗಬೇಕು. ಪಾದಚಾರಿಗಳು ಇಲ್ಲಿ ಫುಟ್ಪಾತ್ ಇದೆ, ಇಲ್ಲಿ ಬರ್ಬೋದು ಅವರು. ಅವ್ರೇನು ಮಾಡ್ತಾರೆ, ಅಲ್ಲಿ ಆಟೋ ನಿಲ್ಲಿಸಿದಾಗ ಏನು ಮಾಡ್ತಾರೆ, ಅವರು ರೋಡಿಗೆ ಇಳಿತಾರೆ ಪಾದಚಾರಿಗಳೆಲ್ಲ, ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿದೆ, ಅದು ತೊಂದರೆ. ಸೊ ಒಟ್ಟಾರೆಯಾಗಿ ಇಲ್ಲಿ ವಾಸ್ತವದಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಿದೆ ಇದು ಬಗೆಹರಬೇಕಾಗಿದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತವಾದ ಗಮನ ತೆರೆದುಕೊಂಡು ಪರ್ಮನೆಂಟ್ ಸೊಲ್ಯೂಷನನ್ನು ಒದಗಿಸಿಕೊಡಬೇಕಾಗಿದೆ ಅಂತಕ್ಕಂಥದ್ದು ಇಲ್ಲಿನ ಅಂಗಡಿ ಮಾಲೀಕರ ಒಂದು ಅಳಲಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.